ನಮಸ್ಕಾರ ವೀಕ್ಷಕರು. ಈ ವಿಡಿಯೋದಲ್ಲಿ ಮೂರು ಮುಖ್ಯವಾಗಿರುವಂತಹ ಮಾಹಿತಿ ಶೇರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಮೂರನೇ ನ್ಯೂಸ್ ಬಹಳ ಜನ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು, ಅದ್ರ ಬಗ್ಗೆ ಹೇಳ್ತೇನೆ. ಓಕೆ, ಮೊದಲನೇ ಮಾಹಿತಿ ಏನಪ್ಪಾ ಅಂತಂದ್ರೆ, ಸೊ ಆಲ್ರೆಡಿ ನಾನು ನಿಮಗೆ ಡಿಸ್ಕಸ್ ಮಾಡಿದೆ ಮಾರ್ಕ್ಸ್ ಎಂಟ್ರಿಗೆ ಸಂಬಂಧಪಟ್ಟಾಗೆ ಮತ್ತೆ 2 ಡೇಸ್ ಮಿನಿಮಮ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ. ನಾವು ಒಂದೊಳ್ಳೆ ಯಾರು ನಿಮ್ಗೆ ಚಾನಲ್ ಫಾಲೋ ಮಾಡಿರ್ತಾರೆ ಆಲ್ರೆಡಿ ವಿಷಯ ಗೊತ್ತಿರುತ್ತೆ. ಸೊ ಹಾಗಾಗಿ ನಿಮಗೆ 23ನೇ ತಾರೀಕಿನಿಂದ 25ನೇ ತಾರೀಕುವರೆಗೂ ಸಮಯಾವಕಾಶವಿದೆ. ಯಾರು ಇದುವರೆಗೂ ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಅಂದರೆ 2024 ಪಿ ಯು ಬೋರ್ಡ್ ಆಗಿದ್ರೆ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಹಾಂ, ಪಿ ಯು ಬೋರ್ಡ್ ಆಗಿದ್ದು 2024ಕ್ಕಿಂತ ಮೊದಲು ಪಾಸ್ ಆಗಿದರೆ ಕಂಪಲ್ಸರಿ ಮಾಡಲೇಬೇಕು. ಮತ್ತು ಫ್ರೆಶರ್ ಬಗ್ಗೆ ಹೇಳಬೇಕಂದ್ರೆ, ಕರ್ನಾಟಕ ಪಿ ಯು ಬೋರ್ಡ್ ಬಿಟ್ಟು ಬೇರೆ ಯಾವುದೇ ಬೋರ್ಡ್ ಆಗಲಿ ಕಂಪಲ್ಸರಿ ನೀವು ಮಾರ್ಕ್ಸಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ನಿಮ್ಮ ಕೆ ಸಿ ಟಿ ರಿಸಲ್ಟ್ ವಿಥಲ್ಡ್ ಆಗುತ್ತೆ. ಓಕೆ, ಸೊ ರಿಪೀಟರ್ ಆಗಿರಲಿ ಅಥವಾ ಫ್ರೆಶರ್ ಆಗಿರಲಿ, ಕರ್ನಾಟಕ ಬಿಟ್ಟು ಬೇರೆ ಬೋರ್ಡ್ ಆಗಿದರೆ ಕಂಪಲ್ಸರಿ ಮಾರ್ಕ್ಸ್ ಎಂಟ್ರಿ ಮಾಡಿ. ಓಕೆ, ಅರ್ಥ ಆಯ್ತು ಗೊತ್ತಾ ಇದ್ದೀನಿ. ಕರ್ನಾಟಕ ಪಿ ಯು ಸಿ ಬೋರ್ಡ್ 2024 ಪಾಸ್ ಆಗಿದರೆ ಮಾರ್ಕ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಬೇರೆ ಬೋರ್ಡ್ ಆಗಿದರೆ ಮಾರ್ಕ್ಸ್ ಎಂಟ್ರಿ ಮಾಡಲೇಬೇಕು. ರಿಪೀಟರ್ಸ್ ಬಗ್ಗೆ ಹೇಳಬೇಕಂದ್ರೆ, ರಿಪೀಟರ್ಸ್ ಯಾರೇ ಆಗಿದ್ರು ಕಂಪಲ್ಸರಿ ಎಂಟ್ರಿ ಮಾಡಲೇಬೇಕು. ಓಕೆ, 23ನೇ ತಾರೀಕು ಪೋರ್ಟಲ್ ಓಪನ್ ಆಗುತ್ತೆ, ಅದರ ಲಿಂಕ್ ಎಲ್ಲ ನಾನು ನಿಮಗೆ ಗ್ರೂಪಲ್ಲಿ ಪ್ರೊವೈಡ್ ಮಾಡ್ತೇನೆ. ಆ ಗ್ರೂಪ್ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ಲಿರುತ್ತೆ, ಜಾಯ್ನ್ ಆಗಿ. ಎರಡನೇ ಮಾಹಿತಿ, ಕೆ ಸಿ ಟಿ ಅಡ್ಮಿಟ್ ಕಾರ್ಡ್ ಆಲ್ರೆಡಿ ರಿಲೀಸ್ ಆಗಿದ್ದು, ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ. ಮಾಡ್ಕೊಂಡಿಲ್ಲಪ್ಪ ಅಂದರೆ ಗ್ರೂಪ್ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಲಿಂಕ್ ಅವೈಲೇಬಲ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಪರೀಕ್ಷೆನ ಅಟೆಂಡ್ ಮಾಡಿ. ಸೊ ಮೂರನೇದು, ಕೆ ಸಿ ಟಿ ರಿಸಲ್ಟ್ ಸಂಬಂಧಪಟ್ಟಾಗ ಹೇಳಬೇಕು ಅಂತಂದರೆ, ಈಗ ಆಲ್ಮೋಸ್ಟ್ ಏನಪ್ಪ ಅಂದರೆ ರಿಸಲ್ಟ್ ಆಲ್ರೆಡಿ ಸೆಕೆಂಡ್ ರಿಸಲ್ಟ್ ಬಂದಿದ್ದು, ಆದರೆ ಇವನಿಗೆ ಆಲ್ರೆಡಿ ಕೆಗೆ ಲಿಂಕ್ ಆಗಿದೆ, ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ, ಅದೊಂದಾಯಿತು. ಆಮೇಲೆ ಈ ಒಂದು ಪ್ರಾಯೋಗಿಕ ಪರೀಕ್ಷೆ ಆದ ನಂತರ, ಅಂದರೆ 25ನೇ ತಾರೀಕು ಏನಿದೆ ನೋಡಿ, 26 ಸಾಯಂಕಾಲದವರೆಗೆ ಕೆಗೆ ಮಾರ್ಕ್ಸ್ ಯೂಸಲಿ ರೀಚ್ ಆಗುತ್ತೆ. ಸೊ ಹಾಗಾಗಿ ಈ ಮಂತ್ ಕೊನೆ ಅಥವಾ ಜೂನ್ 5ನೇ ತಾರೀಕು ಒಳಗಡೆ ಕಂಪಲ್ಸರಿ ಕೆ ಸಿ ಟಿ ರಿಸಲ್ಟ್ ಬಂದೇ ಬರುತ್ತೆ. ಅಫಿಷಿಯಲ್ ಏನೇ ಇನ್ಫಾರ್ಮೇಷನ್ ಮತ್ತು ನಿಮಗೆ ನೀಡ್ತಾ ಇರ್ತೇನೆ. ಸೊ ಚಾನಲ್ಗೆ ಫಾಲೋ ಮಾಡಿ, ಓಕೆ ಅಂದರೆ ಫಾಲೋ ಮಾಡಿ ಮತ್ತು ಆಮೇಲೆ ಮ್ಯಾಗ್ಝಿನ್ಗೆ ಶೇರ್ ಮಾಡಿ, ಇದರಂತೆ ಅಪ್ಡೇಟ್ ನೀಡ್ತಾ ಇರ್ತೀನಿ. ಚಲೋ, ಟೇಕ್ ಕೇರ್, ಬಾಯ್.